हाई फ्रेंड्स, वेलकम टू इंडियन जाल किचन। नानिवत्तु हेसर बेळे सब्बक्कियिंद पायस माड्ता इदीनि। इदु तुंबा हेल्ती फुड, हेगे माडोदु अंत इवाग नोडोण बन्नि। फस्ट हेसर बेळे ओंदु कप तगोंडिदीनि, काल मेजरमेंट। ईग काल मेजरमेंट सब्बक्कि हाकोंता इदीनि। इदु चेन्नागि तळ्कोंडिद्दे ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಇದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ। ಈಗ ಇದು ಹೆಸರುಬೇಳೆ ಹಾಕೊಂತಾ ಇದೀನಿ, ಹೆಸರುಬೇಳೆ ಸಬ್ಬಕ್ಕಿ। ಇದು ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಬೇಕು, ಒಂದು 2 ನಿಮಿಷ ಹುರ್ಕೊಬೇಕು ತುಪ್ಪದಲ್ಲಿ। ನಡುವಿಗೆ ಇದಕ್ಕೆ ನೀರು ಹಾಕಬೇಕು, ಯಾವ ಕಪ್ಪಿನ ತಗೊಂಡಿದ್ರು ಅದೇ ಕಪ್ಪಿನ 5 ಕಪ್ ನೀರು ಹಾಕಬೇಕು। ಈ ಸ್ವಲ್ಪ ಕುದಿಯೋ ತನಕ ಇಟ್ಬಿಟ್ಟು ಆಮೇಲೆ ಮುಚ್ಚಳ ಮುಚ್ಚಬೇಕು। ನೋಡಿ ಬೇಯ್ತಾ ಇದೆ, ಮುಚ್ಚಳಿಸ್ತೀನಿ। 4 ಇಂದ 5 ವಿಸಿಲ್ ಬರಬೇಕು। ಈಗ ಮಿಕ್ಸಿಗೆ 2 ಕಪ್, 2 ಮೆಜರ್ಮೆಂಟ್ ಕಪ್ ಕೊಬ್ಬರಿ ಹಾಕೊಂತೀನಿ। ಯಾವ ಕಪ್ಪಲ್ಲಿ ಬೇಳೆ ತಗೊಂಡಿದ್ನೋ ಅದೇ ಕಪ್ಪಲ್ಲಿ 2 ಮೆಜರ್ಮೆಂಟ್ ಕೊಬ್ಬರಿ ಹಾಕೊಂತೀನಿ। ತುರಿದಿರೋದು ರುಬ್ಕೊಳ್ಳೋಕ್ಕೆ ನಾನು ಕೇಳಕ್ಕೆ ಹಾಕೊತಾ ಇದ್ದೀನಿ। ಈಗ ನೆನೆಸಿಕ್ಕಿರೋ ಬಾದಾಮಿ ಒಂದು 5 6 ಹಾಕೊತಾ ಇದ್ದೀನಿ। ಈ ಬಾದಾಮಿ ಏದಕ್ಕೆ ತೆಂಗಿನಕಾಯಿ ರುಬ್ಕೊಬೇಕು, ಮಿಕ್ಸಿಗೆ ಹಾಕೊಂಡು ಒಂದು ಸ್ವಲ್ಪ ನೀರು ಹಾಕೊಂಡು ರುಬ್ಕೊತೀನಿ। ನಾನು 3 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ, ಚೆನ್ನಾಗಿ ಬೆಂದಿದೆ। ಮಿಕ್ಸಿಯಲ್ಲಿ ರುಬ್ಕೊಂಡು ಇರ್ದಾಗ್ತಾ ಇದ್ದೀನಿ। ಬೇಳೆ ಅಕ್ಕಿ ಬೇಯಿಸೋದಕ್ಕೆ 5 ಕಪ್ ನೀರು ಹಾಕೊಂಡಿದ್ದೀನಿ। ಇವಾಗ ಮಿಕ್ಸಿಯಲ್ಲಿ ತೆಂಗಿನಕಾಯಿ ರುಬ್ಬೋದಕ್ಕೆ 1 ಕಪ್ ನೀರು ಹಾಕೊಂಡಿದ್ದೀನಿ। ಟೋಟಲ್ 6 ಕಪ್ ನೀರು, ಇನ್ನ 1 ಕಪ್ ಹಾಲು ಬೇರೆ ಹಾಕಬೇಕು। ಈಗ ಸ್ವಲ್ಪ ಬೇಯಕ್ಕಿಕ್ಕಿದ್ದೀನಿ, ಬೇಯಬೇಕು, ಬೆಲ್ಲ ಹಾಕಬೇಕು। ಇವಾಗ ಬೆಲ್ಲ ಹಾಕ್ತೀನಿ, ಸೇಮ್ ಮೆಜರ್ಮೆಂಟ್ ಕಪ್ಪಲ್ಲಿ 1 ಕಪ್ ಬೆಲ್ಲ ಹಾಕ್ತಾ ಇದ್ದೀನಿ। ನಾನು 1 ಕಪ್ ಬೆಲ್ಲ 1 ಕಪ್ ಕಲಸಕ್ಕೆ ಹಾಕ್ತಾ ಇದ್ದೀನಿ। ನೋಡಿ ಕಲಸಕ್ಕೆ ಹಾಕ್ತಾ ಇದ್ದೀನಿ, ಸ್ವೀಟ್ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು। ನಾನು ಬೆಲ್ಲ ಆದರೆ 1/2 ಕಪ್ ಹಾಕ್ತಾ ಇದ್ದೆ, ಇವಾಗ ಕಲಸಕ್ಕೆ ಹಾಕಿರೋದಕ್ಕೆ 1 ಕಪ್ ಕಲಸಕ್ಕೆ 1 ಕಪ್ ಬೆಲ್ಲ ಹಾಕ್ಕೊಂಡಿದ್ದೀನಿ। ಶುಗರ್ ಆದರೆ 1/2 ಕಪ್ ಹಾಕ್ಬಿಟ್ಟು, ನಿಮ್ಗೆ ಟೇಸ್ಟ್ ತುಂಬ ಏನಾದರೂ ಶುಗರ್ ಬೇಕು ಅಂದರೆ ಎಕ್ಸ್ಟ್ರಾ ಹಾಕ್ಕೊಳ್ಳಿ। ಕೆಲವರು ತುಂಬ ಕಮ್ಮಿ ತಿಂತಾರೆ ಬೆಲ್ಲನ ಸ್ವೀಟ್ನ, ನೋಡಿಕೊಂಡು ಹಾಕ್ಕೊಳ್ಳಿ। ಈಗ ಸ್ವಲ್ಪ ಬೇಯಲಿ, ನೋಡಿ ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ। ಈಗ 1 ಕಪ್ ಮೆಜರ್ಮೆಂಟ್ ಕಪ್ಪಲ್ಲಿ ಹಾಲು ಹಾಕ್ತಾ ಇದ್ದೀನಿ। ನೋಡಿ ಯಾವ ಕಪ್ಪಲ್ಲಿ ಬೇಳೆ ಹಾಕಿದ್ನೋ ಅದೇ ಕಪ್ಪಲ್ಲೇ 1 ಕಪ್ ಹಾಲು ಹಾಕ್ತಾ ಇದ್ದೀನಿ। ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಡ್ರೈ ಫ್ರೂಟ್ಸು ಹಾಕ್ಬೇಕು। ಹಾಲು ಹಾಕಿದ್ಮೇಲೆ 1 ನಿಮಿಷ ಬಾಯ್ಲ್ ಆಗಬೇಕು, ಕಾಯಿಸಿದ ಹಾಲೆ ಹಾಕಿರೋದು, ಏನಾದರೂ ಹಸಿ ಹಾಲೆ ಹಾಕಿದ್ರೆ 2 ನಿಮಿಷ ಬಾಯ್ಲ್ ಹಾಕಬೇಕು। ನೋಡಿ ಈಗ ಆಫ್ ಮಾಡ್ತೀನಿ ಗ್ಯಾಸು, ಈಗ ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೊತೀನಿ। ಇದರಲ್ಲಿ ತುಪ್ಪ ಹಾಕ್ತಾ ಇದ್ದೀನಿ 1 ಟೇಬಲ್ ಸ್ಪೂನು। ನೋಡಿ ನಾನು ದ್ರಾಕ್ಷಿ, ಗೋಡಂಬಿ, ಪಿಸ್ತಾ, ಬಾದಾಮಿ ಎಲ್ಲ ಕಟ್ ಮಾಡಿಕೊಂಡಿದ್ದೀನಿ, ನಿಮ್ಗೆ ಸ್ವಲ್ಪ ಡೆಕೋರೇಷನ್ಗೂ ಇಟ್ಟಿದ್ದೀನಿ। ನಿಮ್ಗೆ ಏನು ಬೇಕಾದರೂ ಹಾಕೋಬೋದು, ಬರೇ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಬೇಕಾದರೂ ಮಾಡ್ಕೋಬೋದು, ಎಷ್ಟು ಡ್ರೈ ಫ್ರೂಟ್ಸ್ ಏನು ಲೆಕ್ಕ ಇಲ್ಲ, ಎಷ್ಟು ಬೇಕಾದರೂ ಹಾಕ್ಕೋಬೋದು। ಇದೆಲ್ಲ ಎಷ್ಟು ಫ್ರೂಟ್ಸ್ ಇರೋದ್ರಿಂದ ಮಕ್ಕಳಿಗೆ ಡೈಲಿ ಒಂದೊಂದು ಕಪ್ ಕೊಟ್ಟರೆ ತುಂಬ ಇಮ್ಯುನಿಟಿ ಸಿಗ್ತೀವಿ, ಬೆಳೆಯುತ್ತೆ, ಮಕ್ಕಳಿಂದ ದೊಡ್ಡವ್ರ ತನಕ ತಿನ್ಬೋದು ಇದನ್ನು। ನೋಡಿ ಡ್ರೈ ಫ್ರೂಟ್ಸ್ ಫ್ರೈ ಆಗಿದೆ, ಅದಕ್ಕೆ ಪಾಯಸ ಹೊಯ್ತಾ ಇದ್ದೀನಿ ನಾನು। ಎಲ್ಲ ಡ್ರೈ ಫ್ರೂಟ್ಸು ಸೇರಿರೋದ್ರಿಂದ ಇದು ಇಮ್ಯುನಿಟಿ ಬೂಸ್ಟರ್ ಇದ್ದಂಗೆ, ಮಕ್ಕಳಿಗೆ ಡೈಲಿ ಒಂದೊಂದು ಕಪ್ ಕೊಟ್ಟರೆ ತುಂಬ ಒಳ್ಳೆಯದು। ಹೆಸರುಬೇಳೆ ತಂಪು ಕೂಡ ತುಂಬ ಸುಲಭವಾಗಿ ಹೆಲ್ತಿ ಫುಡ್ ಆರಾಮಾಗಿ ಮಾಡ್ಕೊಂಬೋದಿದ್ದು ಮನೇಲಿ। ನೀವು ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಪ್ಲೀಸ್। ಥ್ಯಾಂಕ್ ಯು ಫಾರ್ ವಾಚಿಂಗ್।